ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಇಂದು ನಾಳೆನೋ ಕುಸಿದು ಬೀಳುವ ಹಂತದಲ್ಲಿರುವ ಮೇಲ್ಛಾವಣಿಗಳು, ಹಲವು ವರ್ಷಗಳಿಂದ ಬಣ್ಣವೇ ಕಾಣದೆ ಬಿರುಕು ಬಿಟ್ಟ ಗೋಡೆಗಳು, ಆ ಗೋಡೆಗಳ ಮಧ್ಯೆ ನೇತಾಡ್ತಾ ಇರುವಂತಹ ಕಬ್ಬಿಣದ ಸರಳುಗಳು, ಕಣ್ಣಿಗೆ ರಾಚುವ ಸಿಮೆಂಟ್, ಮಣ್ಣಿನ ರಾಶಿ, ಗಬ್ಬೆದ್ದು ನಾರ್ತಾ ಇರುವಂತಹ ಕೊಠಡಿಗಳು, ವಾಕರಿಕೆ ತರಿಸುವಂತ ಆ ಪಾಚಿ, ಕಟ್ಟಡವನ್ನ ಮರೆಮಾಚಿರುವ ಜಾಲಿ ಗಿಡಗಳು. ಹೀಗ್ ನಾನ್ ಹೇಳ್ತಾ ಹೋದ್ರೆ ನಿಮ್ಗೆ ಹಾರರ್ ಮೂವಿಗಳಲ್ಲಿ ಕಾಣುವಂತ ಒಂದು ಭೂತ ಬಂಗ್ಲೆ ನೆನಪಿಗೆ ಬರಬಹುದು. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾವು ಮಾತಾಡ್ತಾ ಇರೋದು ನಮ್ಮ ಅಂಗನವಾಡಿ ಕೇಂದ್ರಗಳ ದುಸ್ಥಿತಿ ಬಗ್ಗೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಅಂಗನವಾಡಿಗಳಲ್ಲಿ LKG UKG ತರಗತಿಯನ್ನು ಆರಂಭಿಸುವಂತ ತೀರ್ಮಾನ ಮಾಡಿದೆ. ಆದರೆ ರಾಜ್ಯದಲ್ಲಿ ಬಹುತೇಕ ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇನೆ ನಡೀತಾ ಇದೆ ಅನ್ನೋದು ಅತ್ಯಂತ ನೋವಿನ ಸಂಗತಿ. ರಾಜ್ಯದ ಅಂಗನವಾಡಿಗಳ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ನೀವು ಈ ವರದಿಯನ್ನು ನೋಡಲೇಬೇಕು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಅಂಗನವಾಡಿಗಳ ಸ್ಥಿತಿ ಬಗ್ಗೆ ಈ ದಿನ .com ರಿಯಾಲಿಟಿ ಚೆಕ್ ಮಾಡುತ್ತೆ. ಈ ತಾಲೂಕಿನಲ್ಲಿ ಒಟ್ಟು 177 ಅಂಗನವಾಡಿಗಳಿದೆ. ಇವುಗಳ ಪೈಕಿ 66 ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿದೆ. ಬಹುತೇಕ ಅಂಗನವಾಡಿಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ನಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಈ ದಿನ .com ತಂಡ ವಿಜಯಪುರ ಜಿಲ್ಲೆಯ ಬಬಲೇಶ್ವರ, ರಾಂಪುರ, ನಿಡಗುಂದಿ, ಗಣಿಹಾರ, ಸಾಸ್ಬಾಳ ಸೇರಿದಂತೆ ಹಲವು ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಿಕೊಂಡೇ ಅಂಗನವಾಡಿ ಶಿಕ್ಷಕಿಯರು ದಿನದೂಡ್ತಾ ಇರೋದು ಅಲ್ಲಿ ಕಂಡು ಬಂದಿದೆ. ಸಿಂದಗಿ ತಾಲೂಕಿನ ಬಹಳಷ್ಟು ಅಂಗನವಾಡಿಗಳು ಬಾಡಿಗೆ ಮನೆಯಲ್ಲಿ ನಡೆಸ್ತಾ ಇರೋದ್ರಿಂದ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಆಟಿಕೆ ಸಾಮಾನುಗಳನ್ನು ಇಡೋದಕ್ಕೂ ಸಹ ಜಾಗ ಇಲ್ಲ. ತಾಲೂಕಿನಲ್ಲಿ 88 ಅಂಗನವಾಡಿ ಕೇಂದ್ರಗಳು ಸ್ವಂತ ಕಟ್ಟಡವನ್ನು ಹೊಂದಿದ್ರೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಲವಾರು ಗ್ರಾಮಗಳಲ್ಲಿ ಹೊಸ ಅಂಗನವಾಡಿ ಮಂಜೂರಾಗಿದ್ದರೂ ಅನುದಾನ ಇಲ್ಲದೇನೆ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇನ್ನೂ ಕೆಲವು ಕಡೆ ಮೇಲ್ಛಾವಣಿಗಳು ಕುಸಿದು ಬೀಳುವಂಥ ಹಂತದಲ್ಲಿದೆ. ಶಿಕ್ಷಕರು, ಮಕ್ಕಳು ಜೀವವನ್ನು ಕೈಲಿ ಹಿಡ್ಕೊಂಡು ಒಳಗೆ ಕುಳಿತುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಹಳೆಯ ಶಿಥಿಲ ಕಟ್ಟಡಗಳಲ್ಲೇ ಅಂಗನವಾಡಿ ನಡೀತಾ ಇದೆ. ಕಟ್ಟಡದ ಸಿಮೆಂಟ್, ಕಾಂಕ್ರೀಟ್ನ ಪದರುಗಳು ಕಳಚಿ ಬೀಳ್ತಾ ಇದೆ. ಈ ಸಿಮೆಂಟ್ ಅಡುಗೆಯಲ್ಲೂ ಸಹ ಸೇರ್ತಾ ಇದೆ. ಅದನ್ನೇ ಮಕ್ಕಳು ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ. ಮಳೆ ಬಂದ್ರಂತೂ ಮುಗದೆ ಹೋಯ್ತು. ಇನ್ನು ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಸಂಪರ್ಕನೂ ಇಲ್ಲ. ಫ್ಯಾನ್ ಇದ್ರೂ ಸಹ ವರ್ಕ್ ಆಗ್ತಾ ಇಲ್ಲ. ಬಿಸಿಲಿನ ಝಳಕ್ಕೆ ಮಕ್ಕಳು ನಲ್ಗೆ ಹೋಗ್ತಿದ್ದಾರೆ. ಕಟ್ಟಡದ ಸುತ್ತ ಮುಳ್ಳು ಪೊದೆಗಳು ಬೆಳೆದು ನಿಂತಿದೆ. ಜೊತೆಗೆ ಕಸವನ್ನ ಅಂಗನವಾಡಿ ಕೇಂದ್ರಗಳ ಮುಂದೆನೆ ಸುರಿಯಲಾಗ್ತಾ ಇದೆ. ಇದರಿಂದಾಗಿ ಹಾವು, ಹಲ್ಲಿ, ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಈ ದಿನ .com ಜೊತೆ ಮಾತನಾಡಿದಂಥ ಪೋಷಕರೊಬ್ಬರು, ನಮ್ಮ ಮಕ್ಕಳನ್ನ ಕಳಿಸ್ತಿರುವಂತಹ ಅಂಗನವಾಡಿ ಬಾಡಿಗೆ ಮನೆಯೊಂದರಲ್ಲಿದೆ. ಅಂಗನವಾಡಿಗೆ ಬರೋದಕ್ಕೆ ಸರಿಯಾದ ರಸ್ತೆ ಕೂಡ ಇಲ್ಲ. ಹಾಗಾಗಿ ಮಳೆ ಬಂದ್ರೆ ಅಂಗನವಾಡಿಗೆ ಕಳಿಸೋಕ್ಕೂ ಕೂಡ ಭಯ ಆಗತ್ತೆ. ಅಂಗನವಾಡಿಗೊಂದು ಕಟ್ಟಡ ನಿರ್ಮಿಸಿ ಕೊಡಿ ಅಂತ ಗ್ರಾಮ ಪಂಚಾಯತ್ನವರಿಗೆ ತಿಳಿಸಿದ್ರೂ ಕೂಡ ಯಾರೂ ಕಿವಿಗೆ ಹಾಕೊಳ್ತಿಲ್ಲ ಅಂತ ನೋವನ್ನು ಹೊರಹಾಕಿದ್ದಾರೆ. ಅಂಗನವಾಡಿನೇ ಇಲ್ಲ ರೀ, ಅವ್ರ ಮನ್ಯಾಗ ಬಾಡಿಗೆ ಅದ ರೀ. ಹಂಗಾಗಿ ಅಂಗನವಾಡಿ ಜಾಗ ಕೊಡು ಅಂದ್ರೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳತ್ತರಿ ಸರ. ಮತ್ತು ಹಿಂಗೆ ಆದ್ರೆ ಸಮಸ್ಯೆ ಹ್ಯಾಂಗೆ ರೀ? ಈಗ ಮಳೆ ಬಂದ್ರೆ ರಾಡಿ ಅದು ಎಲ್ಲ ಹಾಲ ಕೂತೈತೆ ರೀ. ಸಣ್ಣ ಮಕ್ಕಳಿಗೆ ಯಾರು ಕಳಿಸೋವಲೆಗೆ ರೀ, ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂಗೆಲ್ಲ ಕೂತದ್ರಿ ಸರ್. ಅದ್ರ ಸಲಿಂದ ಅಂಗನವಾಡಿ ಒಂದು ಮಾಡ್ಕೊಡತ್ತ ಕೇಳಕ್ಕೂತೀವಿ ರೀ. ಯಾರು ಭೀ ಕಿವ ಹಾಕೋಲಾಗ್ಯಾರ ನೋಡಿರಿ ಸರ್. ನಾವು ಫಸ್ಟ್ 2018 ಜಾಯ್ನ್ ಆಗಿವ್ರಿ ಸರ್. ನಮ್ಮ ಹೆಲ್ಪರ್ ಫಸ್ಟ್ ಜಾಯ್ನ್ ಆಗ್ಯಾವ, ನಾವು ಆಮೇಲೆ ಜಾಯ್ನ್ ಆಗಿದ್ದೆವು. ಅವ್ರು ಒಂದು ವರ್ಷ ನಾ ಜಾಯ್ನ್ ಆಗಿದ್ದ ಮೊದಲು ಬೇರೆ ಕಡೆ ಹಾಕ್ತಿದ್ರು, ಅದು ಬಾಡಿಗೆ ಮನೇಲಿ ಸರ. ನಾವು ಇಲ್ಲಿ ಬಂದ ಮೇಲೆ ಇಲ್ಲಿ 2018 ಜಾಯ್ನ್ ಆಗೀವಿ. ಇಲ್ಲಿವರೆಗೂ 6 ವರ್ಷ ಆಯಿತು, ಯಾವ ಕಟ್ಟಡ ಇಲ್ಲ ನಂಬಲ್ಲಿ. ನಾವು ಬಾಡಿಗೆ ಮನೆಗೆ ನಡೆಸ್ತೀವಿ ಸರ. ಸರ ಬಾಡಿಗೆ ಒಳಗೆ ಇದ್ದೀವಿ ರೀ. ಒಟ್ಟು ಅಲ್ಲಿ ಕೇಳಿದ್ರು ಜಾಗ ಇಲ್ಲ ಸರ್, ನಮಗೆ ಜಾಗ ಇಲ್ಲ ಅಂತ ಹೇಳ್ಯಾರ. ಎಲ್ಲ ಗ್ರಾಮ ಪಂಚಾಯತ್ ಹೇಳಿ ಮೆಂಬರ್ಗಳಿಗೆ ಹೇಳಿವ್ರಿ ಸರ, ಜಾಗ ಇಲ್ಲ ಅಂತ ಹೇಳ್ಯಾರಿ ಸರ್ ನಮಗೆ. ಅದಕ್ಕೆ ಬಾಡಿಗೆ ಮನೆಗೆ ಇದೀವ್ರಿ ಸರ್. ನಾವು ಎಷ್ಟು ವರ್ಷದಿಂದ ಇದೀವಿ? 2018 ನಾವು ಏನು ಜಾಯ್ನ್ ಆಗಿ ಅವಾಗ ನಡೆದು ಇಲ್ಲಿವರೆಗೂ ಬಾಡಿಗೆ ಮನೆಗೆ ಇದೀವಿ ಸರ್. ನೀವು ಯಾರಿಗೆ ಕೇಳಿರಿ ಇಲ್ಲಿ ಬಿಲ್ಡಿಂಗ್ ಮೆಂಬರ್ಗಳಿಗೆ? ಅದೆಲ್ಲ ಕೇಳಿರಿ ಸರ್ ಮೆಂಬರ್ಗಳಿಗೆ. ಅಧ್ಯಕ್ಷಾಗ ಅದು ಕೇಳಿರಿ ಸರ್, ಮೆಂಬರ್ಗಳಿಗೆ ಕೇಳಿವ್ರಿ ಇಲ್ಲಿ ಎಲ್ಲಿ ಜಾಗ ಇಲ್ಲ ಅಂತ ಹೇಳ್ಯಾರಿ ಸರ್. ಮೂವತ್ತೈದು ವರ್ಷದ್ದು ಬಿಲ್ಡಿಂಗ್ ಸರ್ ಇದು. ಇದು ಮಳೆ ಬಂದ್ರೆ ಸೋರ್ತೈತ್ರಿ. ಇದು ಮಕ್ಕಳಿಗೆ ಕೂಡ್ಸಾಕದು ಬ್ಯಾಡ ಅನ್ನಕತ್ತಾರ ಜನ ರೀ. ಹಿಂಗಾಗಿ ನಾವು ಪ್ರಾಬ್ಲಮ್ ಆಗಿದ್ರಿ, ಬೇರೆ ಕಡೆ ಹಿಡಿ ಅನ್ನಕತ್ತಾರ ರೀ. ಮಕ್ಕಳಿಗೆ ಶೌಚಾಲಯ ಇಲ್ರಿ, ನಮಗೂ ಇಲ್ರಿ.
ನೀರಿನ ಸಮಸ್ಯೆ ಐತ್ರಿ. ಇನ್ನು ಈ ಬಗ್ಗೆ ಏದಿನ ಡಾಟ್ ಕಾಮ್ ಸಿಂದಗಿ ತಾಲೂಕಿನ ಸಿಡಿಪಿಒ ಶಂಭುಲಿಂಗ ಹಿರೇಮಠ ಅವರನ್ನ ಮಾತಾಡಿಸಿದಾಗ, ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೇ ಇರುವಂತಹ ಸಮಸ್ಯೆಗಳು ನಮ್ಮ ಗಮನಕ್ಕೂ ಬಂದಿದೆ. ಎಲ್ಲ ಅಂಗನವಾಡಿಗಳ ಪಟ್ಟಿಯನ್ನ ಪರಿಶೀಲಿಸಿ ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಸಿಂದಗಿ ಪುರಸಭೆ ಮುಖ್ಯ ಅಧಿಕಾರಿ ಸುರೇಶ್ ನಾಯಕ್ ಮಾತನಾಡಿ, ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಮನವಿ ಬಂದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಈಗ ಅಂಗನವಾಡಿಗಳಲ್ಲಿಯೂ ಸಹ ಎಲ್ಕೆಜಿ ಯುಕೆಜಿ ತರಗತಿಯನ್ನು ಆರಂಭಿಸೋ ತೀರ್ಮಾನಕ್ಕೆ ಬಂದಿದೆ. ಆದರೆ ಅದಕ್ಕೂ ಮುನ್ನ ಬಾಡಿಗೆ ಕಟ್ಟಡದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಇರುವಂತಹ ಸ್ವಂತ ಕಟ್ಟಡವನ್ನು ನಿರ್ಮಿಸಿ ಮುಕ್ತಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.